ಮೊನ್ನೆ ತಾನೇ ಇಂಡಿಯನ್ ವೆಬ್ ಸೀರೀಸ್ಗಳ ಬಗ್ಗೆ ವಿಡಿಯೋ ಮಾಡಿದ್ದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಇಂಟ್ರೆಸ್ಟ್ ಇದ್ದರೆ ಒಂದು ವಿಸಿಟ್ ಕೊಡ್ಬೋದು. ಫಸ್ಟ್ ಆಫ್ ಆಲ್, ನಾನು ಸೀರೀಸ್ಗಳಿಗೆ ಅಡಿಕ್ಟ್ ಆಗಿದ್ದೆ ಫಾರಿನ್ ವೆಬ್ ಸೀರೀಸ್ಗಳನ್ನು ನೋಡಿ. ಕಾನ್ಸೆಪ್ಟ್, ಮೇಕಿಂಗ್, ಪಾಪ್ಯುಲಾರಿಟಿ ಇವು ಮೂರಲ್ಲೂ ಅವು ಬೇರೆ ಲೆವೆಲಲ್ಲೇ ಇದ್ದಾವೆ. ಸೊ ಇವತ್ತಿನ ವಿಡಿಯೋ ಅವುಗಳ ಬಗ್ಗೆ, 10 ಮಸ್ಟ್ ವಾಚ್ ಫಾರಿನ್ ವೆಬ್ ಸೀರೀಸ್. ನೀವು ವೆಬ್ ಕಂಟೆಂಟ್ನ ಕಾನ್ಸ್ಟೆಂಟ್ ಆಗಿ ನೋಡೋರಾಗಿದ್ದರೆ ಈ ಲಿಸ್ಟ್ ನಿಮಗೇನು ಯೂಸ್ ಆಗಲ್ಲ. ತುಂಬ ಪಾಪ್ಯುಲರ್ ಆಗಿರೋ ಶೋಗಳೇ ಇಲ್ಲಿರೋದು. ಸೊ ವಿಡಿಯೋ ನೋಡಬೇಡಿ, ಟೈಮ್ ವೇಸ್ಟ್. ಅದೇ, ನನಗೆ ಇಂಟ್ರೆಸ್ಟ್ ಇದೆ ಗುರು, ರೆಕಮೆಂಡೇಷನ್ಸ್ ಬೇಕು ಅನ್ನೋರು ನೀವಾದರೆ ಬನ್ನಿ, ಶುರು ಹಚ್ಕೊಳ್ಳೋಣ. ಬ್ರೇಕಿಂಗ್ ಬ್ಯಾಡ್, ಇಟ್ಸ್ ಒನ್ ಆಫ್ ದ ಬೆಸ್ಟ್ ಟಿ ವಿ ಸೀರೀಸ್ ಎವರ್. ಈ ಸೀರೀಸ್ಗೆ ಆಲ್ ಓವರ್ ದ ವರ್ಲ್ಡ್ ಒಂದು ಕರ್ಟ್ ಫ್ಯಾನ್ ಫಾಲೋಯಿಂಗ್ ಇದೆ. ಒಬ್ಬ ಕೆಮಿಸ್ಟ್ರಿ ಟೀಚರ್ಗೆ ತನಗೆ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗುತ್ತೆ. ಅವನಿಗೆ ಉಳಿದಿರೋದು ಇನ್ನು 2 ವರ್ಷ ಅಷ್ಟೆ. ಸೊ ಅವನಿಗೆ ಬೇಕಾಗಿರುವಂಥ ದುಡ್ಡನ್ನು ಗಳಿಸೋಕೆ ಅವನು ಡ್ರಗ್ನ ತಯಾರಿಸೋಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿಂದ ಏನೇನಾಯಿತು ಅನ್ನೋದೇ ಇದರ ಕಥೆ. ಮುಂದೆ ಯಾವುದೇ ಸೀರೀಸ್ ಬಂದರೂ, ಎಷ್ಟೇ ಪಾಪ್ಯುಲರ್ ಆದರೂ, ಇದರ ಸ್ಕ್ರಿಪ್ಟಿಂಗ್ ಲೆವೆಲ್ಗೆ ಯಾವುದೂ ಮ್ಯಾಚ್ ಆಗೋದಿಲ್ಲ. ಅವೈಲಬಲ್ ಆನ್ ನೆಟ್ಫ್ಲಿಕ್ಸ್. ಗೇಮ್ ಆಫ್ ಥ್ರೋನ್ಸ್, ಮೋಸ್ಟ್ ಪಾಪ್ಯುಲರ್, ಮೋಸ್ಟ್ ಸೆಲೆಬ್ರೇಟೆಡ್ ಶೋ. ಬೇರೆ ಬೇರೆ ಮನೆತನಗಳ ರಾಜರು, ಅವರು ಮುಚ್ಚಿಟ್ಕೊಳ್ಳುವಂಥ ರಹಸ್ಯಗಳು, ಅವರ ಒಳಗಡೆ ನಡೆಯುವಂಥ ಮೋಸ, ವಂಚನೆ, ಇದರ ಜೊತೆ ವೈಟ್ ವಾಕರ್ಸ್ ಅನ್ನೋ ಪ್ಯಾರಾನಾರ್ಮಲ್ ಕಾನ್ಸೆಪ್ಟ್. ಈ ಇಡೀ ಲೈಫ್ ಟೈಮ್ನಲ್ಲಿ ಒಂದು ಸಲ ಮಾತ್ರ ಬರೋದು ಅಂತಾರಲ್ಲ, ಆ ಥರದ ಶೋ ಇದು. ಕೊನೆಯ ಸೀಸನ್ ಒಂದನ್ನು ಬಿಟ್ಟರೆ ಪ್ರತಿ ಎಪಿಸೋಡ್ ಕೂಡ ಒಂದು ಮಾಸ್ಟರ್ ಪೀಸ್. ನ್ಯೂಡಿಟಿ ನೀವು ಅಂದ್ಕೊಳ್ಳೋದಕ್ಕಿಂತ ಒಂದು ಲೆವೆಲ್ ಜಾಸ್ತಿನೇ ಇದೆ. ಒಟ್ಟಿನಲ್ಲಿ ಇದನ್ನು ಶೋ ಅನ್ನೋದಕ್ಕಿಂತ ಒಂದು ಎಕ್ಸ್ಪೀರಿಯನ್ಸ್ ಅನ್ಬೋದು. ಅದನ್ನು ಒಬ್ಬ ಸಿನಿಮಾ ಲವರ್ ಅನುಭವಿಸಲೇಬೇಕು. ಅವೈಲಬಲ್ ಆನ್ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್. ಫ್ರೆಂಡ್ಸ್, ಫೀಲ್ ಗುಡ್ ಅನ್ನೋ ಪದಕ್ಕೆ ಇದು ಒಂದು ಸಮಾನಾರ್ಥಕ ಪದ ಇದ್ದ ಹಾಗೆ. ಇದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಬಂದಂಥ ಸಿನಿಮಾಗಳೆಷ್ಟೋ, ಶೋಗಳೆಷ್ಟೋ. ಇದರಲ್ಲಿರೋ ಸಿಚುವೇಶ್ನಲ್ ಕಾಮಿಡಿ, ಕ್ಯಾರೆಕ್ಟರ್ಗಳ ಮಧ್ಯೆ ಇರುವಂಥ ಒಂದು ನ್ಯಾಚುರಲ್ ಕೆಮಿಸ್ಟ್ರಿ ಪ್ರೇಕ್ಷಕರಿಗೆ ಇದನ್ನು ಈಗಲೂ ನೆನೆಸ್ಕೊಳ್ಳೋ ಹಾಗೆ ಮಾಡುತ್ತೆ. ಇಟ್ಸ್ ಅನ್ ಎವರ್ಗ್ರೀನ್ ಶೋ. ಈವನ್ ನೆಕ್ಸ್ಟ್ ಜನರೇಷನ್ ಅವರ ಲಿಸ್ಟಲ್ಲೂ ಕೂಡ ಇದು ಇದ್ದೇ ಇರುತ್ತೆ. ಅವೈಲಬಲ್ ಆನ್ ನೆಟ್ಫ್ಲಿಕ್ಸ್. ಸ್ಟ್ರೇಂಜರ್ ಥಿಂಗ್ಸ್, ನಿಮಗೆ ವೆಬ್ ಸೀರೀಸ್ ಅಂದರೆ ಇಷ್ಟ ಇಲ್ಲ, ಅದನ್ನು ಫಾಲೋ ಮಾಡಲ್ಲ ಅಂದರೂ ಕೂಡ ಹೇಗೋ ಇದರ ಬಗ್ಗೆ ಗೊತ್ತಾಗೇ ಇರುತ್ತೆ. ರಿಲೀಸ್ ಆಗ್ತಾ ಇದ್ದ ಹಾಗೆ ಇದು ಅತಿ ಬೇಗ ಹೆಸರನ್ನು ಗಳಿಸ್ತು. ಒಬ್ಬ ಸಣ್ಣ ಹುಡುಗ ಇದಕ್ಕಿದ್ದ ಹಾಗೆ ಕಳೆದು ಹೋಗ್ತಾನೆ. ಹಾಗೆ ಇಡೀ ಸಿಟಿ ತುಂಬ ಒಂದಷ್ಟು ಘಟನೆಗಳು ಆಗ್ತವೆ. ಈ ಗ್ಯಾಪಲ್ಲಿ ಒಂದು ಸೂಪರ್ ಪವರ್ ಇರುವಂಥ ಹುಡುಗಿ ಕೂಡ ಸಿಗ್ತಾಳೆ. ಅಲ್ಲಿಂದ ಏನಾಯಿತು ಅನ್ನೋದೇ ಇಡೀ ಶೋ. ನಾರ್ಮಲಿ ಸೀಸನ್ 1 ಲೆವೆಲ್ಗೆ ಸೀಸನ್ 2 ಇರೋದಿಲ್ಲ, ಬಟ್ ಇಲ್ಲಿ ಪ್ರತಿ ಸೀಸನ್ ಕೂಡ ಒಂದು ಲೆವೆಲ್ ಮೇಲೇ ಇದೆ. ಅವೈಲಬಲ್ ಆನ್ ನೆಟ್ಫ್ಲಿಕ್ಸ್. ಡಾರ್ಕ್, ಇದ್ರ ಬಗ್ಗೆ ಏನು ಹೇಳೋಣ, ಮಜಾ ಕೊಡುತ್ತೆ ಅಷ್ಟೆ. ಕಾನ್ಸೆಪ್ಟ್, ಸ್ಕ್ರೀನ್ ಪ್ಲೇ, ಎಕ್ಸಿಕ್ಯೂಷನ್, ನೆವರ್ ಬಿಫೋರ್ ನೆವರ್ ಆಫ್ಟರ್. ಇದನ್ನು ನೋಡಿ ನೀವು ಒಂದು 60% ಅರ್ಥ ಮಾಡಿಕೊಂಡ್ರೂ ಸಾಕು, ಬೇರೆ ಎಲ್ಲ ಸಸ್ಪೆನ್ಸ್ ಶೋಗಳು ವೇಸ್ಟ್ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಆ ಲೆವೆಲಲ್ಲಿದೆ. ಅವೈಲಬಲ್ ಆನ್ ನೆಟ್ಫ್ಲಿಕ್ಸ್. ಶರ್ಲಾಕ್, ಇದೊಂದು ಟೆಕ್ನಿಕಲ್ ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು. ಡಿಟೆಕ್ಟಿವ್, ಸಸ್ಪೆನ್ಸ್, ಥ್ರಿಲ್ಲರ್, ಈ ವಿಷಯಕ್ಕೆ ಬಂದರೆ ಇದರ ಮುಂದೆ ಇನ್ಯಾವುದೂ ಇಲ್ಲ. ಅಫ್ಕೋರ್ಸ್, ನಿಮಗೆ ಶರ್ಲಾಕ್ ಹೋಮ್ಸ್ ಕ್ಯಾರೆಕ್ಟರ್ ಬಗ್ಗೆ ಗೊತ್ತೇ ಇರುತ್ತೆ. ಸೊ ಅವನ ಕಥೆಗಳ ಅಡಾಪ್ಟೇಷನ್ನೇ ಈ ಶೋ. ಒಮ್ಮೊಮ್ಮೆ ಅಲ್ಲಲ್ಲಿ ಮೊನೊಟನ್ನು ಸನ್ಸ್ಬೋದು, ಬಿಟ್ಟರೆ ಪ್ರತಿ ಎಪಿಸೋಡ್ಲೂ ಇರೋ ಟ್ವಿಸ್ಟ್ಗಳಿಂದ, ಅವನ ಇಂಟೆಲಿಜೆನ್ಸ್ನಿಂದ ನಿಮ್ಮನ್ನು ಈ ಶೋ ಖಂಡಿತ ಹಿಡಿದಿಟ್ಕೊಳ್ಳುತ್ತೆ. ಅವೈಲಬಲ್ ಆನ್ ನೆಟ್ಫ್ಲಿಕ್ಸ್. ಮನಿ ಹೇಸ್ಟ್, ರೀಸೆಂಟಾಗಿ ಅದು ಕೂಡ ಲಾಕ್ಡೌನಲ್ಲಿ ಹೆವಿ ಹೆಸರು ಮಾಡಿದಂಥ ಸೀರೀಸ್. ಈವನ್ ನಾನು ನೋಡಿದ್ದು ಕೂಡ ಆವಾಗಲೇ. ಸಿನಿಮಾಗಳಲ್ಲಿ ಕ್ಯಾಟ್ ಆ್ಯಂಡ್ ಮೌಸ್ ಗೇಮ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಆ ಕಾನ್ಸೆಪ್ಟನ್ನ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಅಫ್ಕೋರ್ಸ್, ದ ಪ್ರೊಫೆಸರ್ ಕ್ಯಾರೆಕ್ಟರ್ ಇನ್ನೂ ಒಂದು 20 ವರ್ಷ ಹಾಗೆ ತಲೆಯಲ್ಲಿ ಉಳಿಯುತ್ತೆ. ಪ್ರತಿ ಸೀಸನ್ಗೂ ಇದರ ರೈಟಿಂಗ್ ಡಿಕ್ಲೈನ್ ಆಗಿದೆ, ಬಟ್ ಸೀಸನ್ 1 ಮಾತ್ರ ನೀವು ನೋಡಲೇಬೇಕು. ಅವೈಲಬಲ್ ಆನ್ ನೆಟ್ಫ್ಲಿಕ್ಸ್. ಬ್ಲ್ಯಾಕ್ ಮಿರರ್, ನನಗೆ ಪರ್ಸ್ನಲಿ ಆ್ಯಂಥಾಲಜೀಸ್ ಅಂದರೆ ತುಂಬ ಇಷ್ಟ. ಈಗಿನ ಸೊಸೈಟಿ, ಮುಂದೆ ಬರುವಂಥ ಟೆಕ್ನಾಲಜಿಗಳಿಗೆ ಅಥವಾ ಆ ಟೆಕ್ನಾಲಜಿಯಿಂದ ಆಗುವಂಥ ಪರಿಣಾಮಗಳಿಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಇದು ನಿಂತಿದೆ. ಒಂದೊಂದು ಎಪಿಸೋಡ್ ಅಂತೂ ಗುರು ಈ ಥರನೂ ಆಗ್ಬೋದಾ ಅಂತ ಅಂದ್ಕೊಳ್ಳೋ ಹಾಗೆ ಮಾಡುತ್ತೆ. ಒಂದು ಯೂನಿಕ್ ಸೀರೀಸ್, ಟ್ರೈ ಮಾಡಿ. ಅವೈಲಬಲ್ ಆನ್ ನೆಟ್ಫ್ಲಿಕ್ಸ್. ಚೆರ್ನೋಬಿಲ್, ಇದಕ್ಕಿಂತ ಒಳ್ಳೆ ಶೋಗಳು ಕೂಡ ಇದ್ದಾವೆ, ಬಟ್ ಕ್ರಿಟಿಕಲಿ ಚೆನ್ನಾಗಿರುವಂಥ ಶೋ ಕೂಡ ಫಸ್ಟ್ ಲಿಸ್ಟಲ್ಲಿ ಇರಲಿ ಅಂತ ಇದನ್ನು ಸೇರಿಸ್ತೆ. ಚೆರ್ನೋಬಿಲ್ ನ್ಯೂಕ್ಲಿಯರ್ ಡಿಸಾಸ್ಟರ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಅದರ ಬಗ್ಗೆ ಕಂಪ್ಲೀಟಾಗಿ ರಿಸರ್ಚ್ ಮಾಡಿ ಶೂಟ್ ಮಾಡಿರುವಂಥ ಶೋ. ಇಲ್ಲಿ ನ್ಯಾಚುರಾಲಿಟಿನೂ ಇದೆ, ಹಾಗೆ ಡ್ರಾಮಾನೂ ಇದೆ. ಅದೇ ಇದರ ಸ್ಪೆಷಾಲಿಟಿ. ಅವೈಲಬಲ್ ಆನ್ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್. ದ ಬಾಯ್ಸ್, ಇದನ್ನು ರೀಸೆಂಟಾಗಿ ಕಂಪ್ಲೀಟ್ ಮಾಡಿದೆ. ರಿಯಲಿ ಎ ವಂಡರ್ಫುಲ್ ಸೀರೀಸ್. ಇಲ್ಲಿ ತನಕ ಸೂಪರ್ ಹೀರೋಸ್ ಅಂದರೆ ನಮಗಿದ್ದಂಥ ಒಪೀನಿಯನ್ನೇ ಚೇಂಜ್ ಮಾಡಿಬಿಡುತ್ತೆ. ಪ್ರತಿ ಕ್ಯಾರೆಕ್ಟರ್ಗೂ ಇಂಪಾರ್ಟೆನ್ಸ್, ಪ್ರತಿ ಕ್ಯಾರೆಕ್ಟರ್ಗೂ ಒಂದು ಸ್ಟೋರಿ ಇದೆ. ಸ್ಕ್ರೀನ್ ಪ್ಲೇ ಎಲ್ಲೂ ಡಿವೇಟ್ ಆಗಲ್ಲ. ಟೋಟಲ್ ಆಗಿ ಸಖತ್ತಾಗಿದೆ ಗುರು, ಹೋಗಿ ನೋಡಿ. ಅವೈಲಬಲ್ ಆನ್ ಅಮೆಝಾನ್ ಪ್ರೈಮ್. ಸೊ ಇದು ಇವತ್ತಿನ ನನ್ನ ಲಿಸ್ಟ್. ಆ್ಯಸ್ ಯೂಶ್ವಲ್, ಇನ್ನು ಎಷ್ಟೋ ಒಳ್ಳೆಯ ಸೀರೀಸ್ ಇದ್ದಾವೆ, ಅವುಗಳ ಬಗ್ಗೆನೂ ವೀಡಿಯೋಗಳು ಬರುತ್ತವೆ. ನೋಡಿಲ್ಲ ಅಂದರೆ ಖಂಡಿತ ನೋಡಿ. ಆಲ್ರೆಡಿ ನೋಡಿದರೆ ಇವುಗಳಲ್ಲಿ ನಿಮ್ಮ ಫೇವ್ರೆಟ್ ಯಾವುದು ಅನ್ನೋದನ್ನ ತಿಳಿಸಿ.
ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೆ. ಸ್ಟೇ ಸೇಫ್, ಸ್ಟೇ ಹೋಮ್. ದಿಸ್ ಇಸ್ ವರುಣ್ ಸೈನ್.